our humanity. ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಮುಖಂಡರುಗಳು ಕೋವಿಡ್ 19 ಕೊರೋನಾದಲ್ಲಿ ಜನರ ಸಂಕಷ್ಟದಲ್ಲಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ನಾಯಕರುಗಳು ಈ ಕರ್ನಾಟಕ ರಾಜ್ಯದ ಜನತೆಗೆ ಸಂಕಷ್ಟಕ್ಕೆ ಸ್ಪಂದಿಸಬೇಕು, ಅವರಿಗೆ ಪರಿಹಾರ ನೀಡಬೇಕು ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಪಕ್ಷದ ಸಮಿತಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಆದೇಶದ ಮೇರೆಗೆ ಮತ್ತು ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಅವರ ಆದೇಶಕ್ಕೂ ನಮ್ಮ ಲೋಕಸಭಾ ಸದಸ್ಯರಾದ ಸುರೇಶ್ ಅಣ್ಣರ್ ಅವರ ನಾಯಕತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಕೊಟ್ಟಗೇರಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ತಿಲಗಾನಹಳ್ಳಿ ರಾಘವೇಂದ್ರ ಬಡಾವಣೆ ಯುವರ್ಸ್ ಕಾಲೋನಿ ಕೃಷ್ಣಪ್ಪ ಲೇಔಟು ಮುನೇಶ್ವರ ಬಡಾವಣೆ ಮಾರುತಿ ಬಡಾವಣೆ ಇನ್ನು ತಿಲಗಾನಹಳ್ಳಿಯ ಮಸೀದಿ ಮತ್ತು ಟಿಪ್ಪು ಸರ್ಕಲ್ಗಿನ ಕೆಳಗೆ ಇನ್ನ ಅವರಿಗೆ ಉಳಿದಿದೆ. ಬಿಲ್ವಾರದಲ್ಲಿ ಅವರಿಗೂ ಮುಂದಿನ ವಾರ ಅವರಿಗೆ ನೀಡಲಾಗ್ತದೆ. ವಸಂತಪುರ ಇನ್ನು ಎಲ್ಚೇನಹಳ್ಳಿ ಹರಿನಗರ ಆವಳಹಳ್ಳಿ ಎಲ್ಲ ಭಾಗದಲ್ಲೂ ಟೋಕನ್ ಲಿಸ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ಮನೆಮನೆಗೂ ನಾವು ಪಕ್ಷ ಭೇದವನ್ನು ಬಿಟ್ಟು ಯಾವುದೇ ಪಕ್ಷದವರಾಗಲಿ ಬಡವರ ಮನೆ ಒಂದು ಮನೆಯನ್ನು ತಪ್ಪದೆ ನಮ್ಮ ಅಲ್ಲಿ ಸ್ಥಳೀಯ ಮುಖಂಡರಿಗೆ ತಿಳಿಸಿದ್ದೆ. ಅದೇ ಪ್ರಕಾರ ನಮ್ಮ ಸ್ಥಳೀಯ ನಾಯಕರುಗಳು ಪ್ರತಿಯೊಂದು ಮನೆಗಳಿಗೆ ಹೋಗಿ ಅವರ ಹೆಸರುಗಳನ್ನು ಮತ್ತು ದೂರವಾಣಿ ಸಂಖ್ಯೆಯನ್ನು ಬರೆದುಕೊಂಡು ಪಕ್ಷ ಭೇದವನ್ನು ಬಿಟ್ಟು ಎಲ್ಲರೂ ಸ್ಥಳೀಯ ಮುಖಂಡರುಗಳು ಅದರ ಲಿಸ್ಟನ್ನು ತಂದಾಗ ತಪ್ಪದೆ ಇವತ್ತು 3513 ಫಲಾನುಭವಿಗಳಿಗೆ ಇವತ್ತು ರೈಸ್ ಕಿಟ್ಟನ್ನು ನೀಡಿದ್ದೇವೆ. ಇವತ್ತು ಅದೇ 3500 ಚಿಲ್ಲರೆ ಕಿಟ್ಟಿಗಳನ್ನು ತಗೊಂಡೋಗಿ ರಸ್ತೆಯಲ್ಲಿ ತಗೊಂಡೋಗಿದ್ರೆ ಅದು ಚೆಲ್ಲಾಪಿಲ್ಲಿ ಆಗೋದು. ಇವತ್ತು ಶಿಸ್ತಾಗಿ ಎಲ್ಲರಿಗೂ ಮಾಸ್ಕು, ಪ್ರತಿಯೊಬ್ಬರಿಗೂ ಮಾಸ್ಕು, 2-3 ಮಾಸ್ಕ್ಗಳನ್ನು ಮತ್ತು ಎಲ್ಲರಿಗೂ 3513 ಜನಕ್ಕೂ ರೈಸ್ ಕಿಟ್ಟನ್ನು ಇವತ್ತು ನಾವು ಕೊಟ್ಟಿದ್ದೇವೆ. ವಿಶೇಷವಾಗಿ ಇವತ್ತು ನಾವು ಸುಮಾರು ಒಂದು ಇಡೀ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಿರಂತರವಾಗಿ ಎಲ್ಲಾ ವರ್ಗದ ಜನರನ್ನ ನಾವು ಮುಟ್ಕೋ ಬರ್ತಾ ಇದೀವಿ. ಇವತ್ತಿನ ದಿನ ಪಿಲ್ಗೇನಲ್ಲಿ ವ್ಯಾಪ್ತಿಯಲ್ಲಿ ಬರುವ ರಾಘವೇಂದ್ರ ಬಡಾವಣೆ ಆಗಿರ್ಬೋದು, ಇಲ್ಲ ಬೇರೆ ವಿವರ್ಸ್ ಕಾಲೋನಿ ಪಿಲ್ಗೇನಲ್ಲಿ ಆ ಸುತ್ತಮುತ್ತ ಬರೋ ಏರಿಯಾದಲ್ಲಿ ಸುಮಾರು 3500 ಚಿಲ್ಲರೆ ಕಿಟ್ಗಳನ್ನ ಇವತ್ತು ವಿತರಿಸಿದೀವಿ. ನಮ್ಮ ಉದ್ದೇಶ ಇಷ್ಟೇ, ಯಾರೇ ಆಗಿರ್ಬೋದು ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾರು ಹಸಿವಿನಿಂದ ನರಳಬಾರ್ದು. ಸೊ ಸದಾ ಅವ್ರ ಜೊತೆಗೆ ಎಚ್ ಪಿ ರಾಜಗೋಪಾಲ್ ರೆಡ್ಡಿ ಅವರು ಇದ್ದಾರೆ ಅಂತ. ಸೊ ನಮ್ಮ ಕಾರ್ಯಕರ್ತರು ಯಾರಿದ್ದಾರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಅವ್ರ ಮನೆ ಮನೆಗೂ ಹೋಗಿ
ಏನೋ ಟೋಕನ್ ಅನ್ನು ಕೊಟ್ಟು ಇವತ್ತಿನ ದಿನ ಅವರೆಲ್ಲ ಬಂದು ತಗೊಂಡು ಹೋಗಿದ್ದಾರೆ ಎಲ್ಲರಿಗೂ ಖುಷಿ ಆಗಿದೆ ಅನ್ಕೊಂತಾ ಇದೀವಿ ಇದೇ ರೀತಿಯಾಗಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನರ ಜೊತೆಗೆ ನಿರಂತರವಾಗಿ ಎಚ್ ಪಿ ರಾಜಗೋಪಾಲ್ ರೆಡ್ಡಿ ಅವರ ಮನೆಯವರು ಇರ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಾನು ಮಹಾಲಕ್ಷ್ಮಿ ನಗರದಿಂದ ಬಂದಿದ್ದೀನಿ ನಮ್ಮಲ್ಲಿ ರಾಜಗೋಪಾಲ್ ರೆಡ್ಡಿ ಅವರು ನಮ್ಮ ಪ್ರತಿ ಸಲಿ ಬಂದಾಗ ಕರೆದು ಬಿಟ್ಟು ನಮ್ಮ ಇಡೀ ಇದಕ್ಕೆಲ್ಲ ಅಕ್ಕಿಗಳಾಗಲಿ ಯಾವುದೇ ಆಗಲಿ ಶೀಟ್ ಆಗಲಿ ಮತ್ತೆ ಯಾವುದೇ ಒಂದು ಸೌಲಭ್ಯವನ್ನು ನಮ್ಮ ದೊರಕಿಸ್ತಾ ಇದ್ದಾರೆ ಏನೇ ಕಾರಣಕ್ಕಾಗಲಿ ನಮ್ಮ ಕರೀತಾರೆ ಕರೆದು ಬಿಟ್ಟಿದೆ ಪ್ರತಿಯೊಂದನು ಮನೆ ಮನೆಗೆ ಎಲ್ಲ ಹಂಚಿ ಅಂತ ಕಳಿಸ್ತಾ ಇದ್ದಾರೆ ಬಟ್ ನಮ್ಮ ವಾರ್ಡಿಂದ ಯಾರೇ ಹೋದ್ರೂ ಮನೆ ಕಟ್ಟಕ್ಕೆ ಕಷ್ಟ ಅಂತ ಹೋದ್ರೆ ಶೀಟ್ ಕೊಡೋದು ಮತ್ತೆ ವಯಸ್ಸಾದವ್ರ ಕಂಬಳಿ ಕೊಡೋದು ಮೇಲೆ ಯಾವುದೋ ಒಂದು ಅನ್ನದಾನ ಏನೇ ಇರಲಿ ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡ್ತಾ ಇದ್ದಾರೆ ಇವತ್ತು ಬಂದು ಅನ್ನ ಅಕ್ಕಿ ಕೊಡ್ತಾ ಇದ್ದೀನಿ ಅಕ್ಕಿ ವಿತರಣೆ ಮಾಡ್ತಾ ಇದ್ದೀನಿ ಅಂದಿದ್ದಕ್ಕೆ ನಮ್ಗೆ ಫೋನ್ ಮಾಡಿ ಹೇಳಿದ್ರು ಇಂಥ ದಿನಕ್ಕೆ ನಿಮ್ಮ ವಾರ್ಡನ್ನ ಮಾಡ್ತೀನಿ ಅಂತ ನನ್ನ ಕಡೆಯಿಂದ 250 ಜನ ಬಂದು ತಗೊಂಡು ಹೋಗ್ತಾ ಇದ್ದಾರೆ ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದಂತಹ ಎಚ್ ಪಿ ರಾಜಗೋಪಾಲ್ ರೆಡ್ಡಿ ಅವರು ಹಾಗೂ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಎಚ್ ಪಿ ದೀಪಿಕಾ ರಾಜಗೋಪಾಲ್ ರೆಡ್ಡಿ ಅವರ ಮುಖಂಡತ್ವದಲ್ಲಿ ಗುಟ್ಟಿಗೆರೆ ವಾರ್ಡ್ಗೆ ಸಂಬಂಧಪಟ್ಟಂತೆ ಮಾರುತಿ ನಗರ ಬಿಳಗಾನಹಳ್ಳಿ ವಿವರ್ಸ್ ಕಾಲೋನಿ ಜನಗಳಿಗಾಗಿ ಬೃಹತ್ ಅಕ್ಕಿ ವಿತರಣೆ ಕಾರ್ಯಕ್ರಮವನ್ನು ಈ ದಿನ ನಮ್ಮ ಮುಖಂಡರು ಹಮ್ಮಿಕೊಂಡಿರ್ತಾರೆ ನಮ್ಮ ರಾಜಗೋಪಾಲ್ ರೆಡ್ಡಿ ಅವರು ಫಸ್ಟ್ ಇಂದ ಚೆನ್ನಾಗಿ ನಮ್ಮನ್ನೆಲ್ಲ ನೋಡ್ಕೊಂಡು ನಮ್ಮ ಇದಕ್ಕೆಲ್ಲ ಚೆನ್ನಾಗಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಬಡವ್ರಿಗೆ ಅಂದ್ರೆ ತುಂಬಾ ಇದು ನೋಡ್ಕೊಂತಾರೆ ಕಷ್ಟ ಸುಖ ಎಲ್ಲ ನೋಡ್ಕೊಂಡು ವಿದ್ಯಾಭ್ಯಾಸಕ್ಕೆಲ್ಲ ಸ್ವಲ್ಪ ಚೆನ್ನಾಗಿ ಇದು ಹೆಲ್ಪ್ ಮಾಡ್ತಾರೆ ಅವ್ರು ನಮ್ಗಿರೋದ್ರಿಂದ ನಮ್ಗೆ ತುಂಬಾ ಹೆಮ್ಮೆ ಆಗಿದೆ ನಮ್ಗೆ ಕಿಟ್ ಕೊಟ್ಟಿದ್ದಾರೆ ಸರ್ ಆಗುತ್ತೆ ಸರ್.